ರೇಣು, ಪ್ರೋಗ್ರಾಮ್ ಮುಗೀತು, ಹೋಗಣ್ವಾ? ನಂಗಿನ್ನೂ ಬೇಕು. ನಾನ ಮಳೆನ ಮ್ಯೂಸಿಕಾ? ಮೂರು ಬೇಕು. ಸಿಕ್ಕುತ್ತಾ? 1,000 ಕೊಟ್ರೆ ಸಾಕು. ಕೊಡ್ಲಾ? ಕೊಡು. ನಾನು ಓಕೆ ಹೇಳಿದ ತಕ್ಷಣ ಅವನು ಎಷ್ಟು ಖುಷಿಯಿಂದ ಕುಣಿದಾಡ್ದ ಗೊತ್ತಾ? ನನಗೂ ಹಾಗೆ ಅನ್ಸಿತ್ತು. ನೀನ್ ಹೇಳೋದ್ ನಿಜ ರೇಣು, ಈ ಪ್ರಪಂಚದಲ್ಲಿ ಲವ್ ಬಿಟ್ರೆ ಬೇರೆ ಯಾವುದು ಇಷ್ಟು ಸಂತೋಷ ಕೊಡಲ್ಲ ಅನ್ಸುತ್ತೆ. ಏಯ್, ನಿನ್ ಗೊತ್ತಾ, ಅವನ್ ನನ್ಗೆ ಮೊಬೈಲ್ ಪ್ರೆಸೆಂಟ್ ಮಾಡಿದ ಕಡೆ. ಹೌದಾ? ನಾನು ಅಷ್ಟೊಂದು ಎಕ್ಸೈಟ್ ಆಗಿ ಹೇಳ್ತಿದ್ರೆ ನೀನ್ ತೂ ಕಟ್ಸ್ತಿದ್ಯಲ್ಲೇ. ರಾತ್ರಿಯೆಲ್ಲ ನಿದ್ದೆನೆ ಇಲ್ಲ ಗಣೆ. ಯಾಕೆ ಅಷ್ಟೊಂದು ಓದ್ಬಿಟ್ಯಾ? ನಂಗೇನ್ ತಲೆಗೆಲೆ ಕೆಟ್ಟೋಗಿದ್ಯಾ? ಮತ್ತೆ ಆಕಾಶ್ ಜೊತೆ ನೆನ್ನೆ ರಾತ್ರಿ ಡಿಸ್ಕೋಗೆ ಹೋಗಿದ್ದೆ. ರೇಣು, ಪಬ್ಬು ಕ್ಲಬ್ಬು ಅಂತ ತುಂಬಾ ಓವರ್ ಸ್ಪೀಡ್ ಆಗಿ ಹೋಗ್ತಿದ್ಯಾ? ಸ್ವಲ್ಪ ಸ್ಟಡೀಸ್ ಕಡೆನೂ ಗಮನ ಇರ್ಲಿ. ಒಂದೊಂದ್ಸರ್ತಿ ನಂಗೂ ಹಂಗೆ ಅನ್ಸುತ್ತೆ. ಆದ್ರೆ ನನ್ ವಿಷಯ ಗೊತ್ತಾ, ಬೆಳಿಗ್ಗೆ ಕನ್ಸಲ್ಲಿ ನಮ್ಮಅಪ್ಪ ಬಂದ್ಬಿಟ್ಟಿದ್ರು ಕಣೆ, ತುಂಬಾನೇ ಅಳ್ತಾ ಇದ್ರು. ಯಾಕೆ ಅಂತ ಗೊತ್ತಿಲ್ಲ. ಚಲೋ ಇದೀಯಾ ಅಪ್ಪಯ್ಯ? ಚಲೋ ಇದ್ದೀನಿ. ನಂದಿರ್ಲಿ, ನೀ ಹೆಂಗಿದೀಯಾ? ಚಲೋ ಇದ್ದೀನಿ ಅಪ್ಪಯ್ಯ. ನಾ ಹೇಳ್ತಾ ಇರ್ತೀನಲ್ಲ, ಈಕಿನ ಚಂಚಲ. ನಮಸ್ತೆ. ನಮಸ್ಕಾರ ಕಣವ. ನಿನ್ ಬಗ್ಗೆ ನನ್ ಮಗಳು ಯಾವಾಗ್ಲೂ ಹೇಳ್ತಿರ್ತಾಳ. ಚಲೋ ಇದೀನಿ ಇಂದಿ, ಯಾಕೆ ಮೂಗ್ ಸೋರಕ್ಕಂತೈತಲ್ಲ? ಏನ್ ಮಳೆಗಳಿಲ್ಲ ಎಂದೇನೋ? ಜ್ವರ ಗಿರ ಬಂದೈತೇನೋ? ಹಂಗೇನಿಲ್ಲ ಅಪ್ಪಯ್ಯ, ಮುಂಜಾನೆ ಅವಸರದಾಗ ತಣ್ಣೀರ್ನಾಗ ಜಳಕ ಮಾಡ್ಬಿಟ್ಟೆ, ಅದಕ್ಕ ತಂಡಿ ಆಗೈತಿ. ಗುಳಿಗೆ ತಗೊಂಡಿನಿ. ಓಕೆ ರೇಣು, ನಾನ್ ಲೈಬ್ರರಿಲಿ ಇರ್ತೀನಿ. ಅಯ್ಯೋ ಇರವ, ತಂದೆ ಮಗಳ ಮಾತನೊಳಗ ಗುಟ್ಟೇನಿರ್ತೈತಿ. ನಡ್ರಿ, ಚಾ ಕುಡಿಯೋಣ. ಹೆಂಗ್ ಓದ್ತಿದೀಯವ? ಚಲೋ ಓದ್ತಿದ್ದೀನಪ್ಪಯ್ಯ. ನೋಡವ್ವ, ನಿನ್ ಗೆಳ್ತಿಗೆ ಏನಾರ ತಿಳಿದಿದ್ರ ಹೇಳ್ಕೊಡವ. ಅವಳನ್ನ ಹಳ್ಳಿಯಿಂದ ಸೀದಾ ಸಿಟಿಗ್ ತಂದು ಸೇರಿಸ್ಬಿಟ್ಟಿದ್ದೀನಿ. ಅದ್ ಎಷ್ಟ್ ತ್ರಾಸ ಆಗ್ತಾಯ್ತೋ ಏನೋ. ಅದೆಲ್ಲ ಕರೆ, ಇದೇನಪ್ಪಯ್ಯ ದಿಢೀರ್ನ ಬಂದಿದ್ದಿ? ಏನಿಲ್ಲ ಕಣವ, ಈ ಮಳಿ ನಂಬ್ಕೊಂಡು ಅದ್ರಾಗ ಬರೋ ಬೆಳಿ ನಂಬ್ಕೊಂಡು ಜೀವನ ಸಾಗಿಸೋದೇ ಕಷ್ಟ. ಅಂತದ್ರೊಳಗ ನಿನ್ ಓದಿಸಿ ಡಾಕ್ಟರ್ ಮಾಡಕ್ಕಾಗತ್ತೇನವ, ಅದಕ್ಕ ನಿನ್ ಓದಿನ ಖರ್ಚಿಗೆ ಅಂತ ಹೇಳಿ ನಮ್ಮ ಏರಿ ಮೇಗಳ 4 ಎಕರೆ ಹೊಲಿತ್ತಲ್ಲ ಅದನ್ನ ಮಾರ್ಬಿಟ್ಟೆ. ತಗಳವ, ಇದಕ್ಕೊಂದು ಸೈ ಹೆಚ್ಚು. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ನೀ ಡಾಕ್ಟರ್ ಆಗಿ ಬಂದಿ ಅಂದ್ರ ಇಂತ 40 ಎಕರೆ ಹೊಲ ಖರೀದಿ ಮಾಡ್ಬೋದು. ಮಾಡ ಮಾಡ. ನನಗ ಬಹಳ ಕೆಲಸ ಐತಿ, ನಾ ಇನ್ ಹೊಂಡ್ತೀನಿ. ತಗ ಈ ರೊಕ್ಕ ಇಟ್ಕ, ಇದು ಈ ತಿಂಗಳ ಖರ್ಚಿಗ. ಸಾಕಾಗ್ಲಿಲ್ಲ ಅಂದ್ರೆ ಹೇಳವ, ಒಂದು ಫೋನ್ ಮಾಡು, ಕಳಿಸ್ತೀನಿ. ನಾನಿನ್ ಬರಲ. ನೀ ಒಂದಿನ ಜಳಕ ಮಾಡ್ಲಿಲ್ಲ ಅಂದ್ರ ಏನೂ ಆಗುದಿಲ್ಲ. ಆದ್ರ ನೀ ಇನ್ ಮುಂದ ತಣ್ಣೀರೊಳಗ ಜಳಕ ಮಾಡಬಾರ್ದು. ನಿನಗ್ ನೆಗಡಿ ಆದ್ರ ನನಗ್ ನೋವಾಗ್ತೈತಿ. ಹಾಯ್ ರೇಣು. ಹಾಯ್ ಚಂಚು. ನಾವು ನಾಳೆಯಿಂದ
ಸೀರಿಯಸ್ ಆಗಿ ಸ್ಟಡಿ ಮಾಡೋಣ ಕಣೆ. ಇವತ್ತು ಒಂದಿವಸ ಅವನ ಜೊತೆ ಹೋಗ್ಬಿಟ್ಟು ಬರ್ತೀನಿ ಕಣೆ. ಪಾಪ ಬಂದ್ಬಿಟ್ಟಿದ್ದಾನಲ್ಲ, ಬೇಜಾರಾಗ್ತಾನೆ. ಇವತ್ತು ಒಂದಿವಸ ಅಂಜು, ಇವತ್ತು ಒಂದಿವಸ ಕಣೆ. ಓಕೆ ಓಕೆ ಬಾಯ್. ಹಾಯ್ ಹಾಯ್. ನನ್ ಬಗ್ಗೆ ಯೋಚನೆ ಮಾಡ್ತಿದ್ದೆಲ್ಲ, ಹೋಗೋಣವಾ? ಬರ್ಲೇಬೇಕಾ? ಓ ಕಮ್ ಆನ್, ಯು ಆರ್ ಮೈ ಇನ್ಸ್ಪಿರೇಷನ್. ಫಸ್ಟ್ ಟೈಮ್ ಒಂದು ದೊಡ್ಡ ಮ್ಯೂಸಿಕ್ ಕಂಪ್ನಿ ಆಡಿಷನ್ಗೆ ಹೋಗ್ತಾ ಇದ್ದೀನಿ. ಕಂಪ್ನಿ ಕೊಡ್ತೀನಿ ಅಂದಿದ್ದವಳು, ಈಗ ಬರ್ಬೇಕಂದ್ರೆ ಹೇಗೆ? ಪ್ಲೀಸ್ ಕಣೋ, ನನ್ಗೆ ಯಾಕೋ ಮೂಡ್ ಇಲ್ಲ, ನೀನ್ ಹೋಗ್ಬಾ. ಓಕೆ ಟೇಕ್ ಕೇರ್. ಚಂಚಲ, ದೀಕ್ಷೆ ಎಲ್ಲಿ? ಯಾಕ್ ರಾಜೀವ್, ಏನಾಯ್ತು? ದೀಕ್ಷಾ, ಈಗ ಸಮಾಧಾನನ ನಿಮ್ಗೆ? ನಿನ್ನ ಪ್ರಾಣನ ಇಟ್ಕೊಂಡಿದ್ದಳು ಸಾವಿನ ಸುದ್ದಿ ಕೇಳಿ ಸಂತೋಷನಾ? ಗೋ ಗೋ ಅಂಡ್ ಎಂಜಾಯ್ ಇದ್ಯೋ ಬ್ಲಡಿ ಲವ್ ಡ್ಯಾಡಿ. ಈ ಟೈಮ್ನಲ್ಲೂ ಶಟ್ ಅಪ್. ಅವಳಿಗಿಂತ ಟೈಮ್ ಬರೋದಕ್ಕೆ ನೀನೇ ಕಾರಣ. ಯು ಆರ್ ದ ರೀಸನ್ ಫಾರ್ ಹರ್ ಡೆತ್. ಡ್ಯಾಡಿ ಪ್ಲೀಸ್. ವಯಸ್ಸಿನ ಮಧ್ಯದಲ್ಲಿ ಅವತ್ತು ಮನೆ ಬಿಟ್ಟು ಹೋದವಳು ಕಣ್ಣೀರು ಸುರಿಸ್ತಾ ಇವತ್ತು ಬಂದಿದ್ಯಲ್ಲ, ನನ್ನ ಹೆಂಡತಿನ ವಾಪಸ್ ಮಾಡೋಕ್ಕಾಗತ್ತ ನಿನ್ಗೆ? ಕ್ಯಾನ್ ಯು ರಿಟರ್ನ್ ಮೈ ವೈಫ್? ಡ್ಯಾಡಿ ಪ್ಲೀಸ್, ಅಮ್ಮನ ಮುಖ ನೋಡೋದಕ್ಕೆ ಒಂದೇ ಒಂದ್ಸಲ ಅವಕಾಶ ಮಾಡಿಕೊಡಿ. ಇಂಪಾಸಿಬಲ್. ಅವಳು ಮುಖ ನೋಡೋ ಅರ್ಹತೆನೂ ನಿನಗಿಲ್ಲ. ನೋಡು, ನಿನ್ ಕಣ್ಣೀರ್ ನೋಡಿದಷ್ಟು ನನ್ನ ಕೋಪ ಬರುತ್ತೆ. ಜಸ್ಟ್ ಗೆಟ್ ಲಾಸ್ಟ್ ಫ್ರಮ್ ಹಿಯರ್. ಸ್ವಲ್ಪ ಅರ್ಥ ಮಾಡ್ಕೊಡಿ. ಗೆಟ್ ಲಾಸ್ಟ್. ಕಣ್ರಿ, ಪ್ರೀತಿ ಹಿಂದೆ ಬಿದ್ದು ತಾಯಿ ಕಳ್ಕೊಂಡ್ಲು. ದೀಕ್ಷಾ ಮತ್ ರೋ ಯಾರ್, ನನ್ನ ಲೈಫಲ್ಲಿ ಯಾವತ್ತಿ ತರ ಅವಮಾನ ಆಗಿರ್ಲಿಲ್ಲ. ನಾನು ಇಲ್ಲಿಗೆ ಬರ್ಲೇಬಾರ್ದಾಗಿತ್ತು. ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳೋತಾನೆ. ಇನ್ನು ಮೇಲೆ ಕೇಳಿ, ನೀವ್ ಈ ತರ ಮುಚ್ಚಿ ಮುಚ್ಚಿನೇ ಅವಳು ಇಷ್ಟೊಂದು ಹೆಚ್ಕೊಂಡಿರೋದು. ಏನು ಮಾತಾಡೋಕ್ ಹೋಗ್ಬೇಡ, ಊಟ ಮಾಡಿ ಮಲಗ್ಬಿಡು. ನಿಮ್ಮ ಅಮ್ಮಗೆ ತುಂಬಾ ಕೋಪ ಬಂದಿದೆ. ಓಕೆ ಸರಿ, ಗುಡ್ ನೈಟ್. ಅವಳು ನಮ್ಮ ಕೇಳಿರೋಳು, ಫ್ರೆಂಡ್ ಮನೆಗೆ ಹೋಗ್ತೀನಿ, ಬರ್ತ್ಡೇ ಪಾರ್ಟಿಗೆ ಹೋಗ್ತೀನಿ ಅಂತ ಕೇಳ್ದಾಗ್ಲೆಲ್ಲ ಹೋಗ್ಲಿ ಪಾಪ ಅಂತ ಕಳಿಸ್ತಿದ್ವಿ ನೋಡು. ಅದು ನಾವ್ ಮಾಡಿದ ತಪ್ಪು. ಬೆಳೆದ ಮಗಳು ಮನೆಗೆ ಬರೋದು ತಡ ಆದ್ರೆ ಹೆತ್ತವ್ರಿಗೆ ಎಷ್ಟು ಆತಂಕ ಆಗುತ್ತೆ ಅಂತ ಚಂಚು, ಯಾಕೆ ಏನಾಯ್ತು? ಯಾಕೆ ಬಂಗಾರ, ಏನಾಯ್ತೆ? ಅಮ್ಮ, ಇವತ್ತು ನನಗೆ ನೀನೇ ಊಟ ಮಾಡಿಸ್ತೀಯಾ?
ಏನು ಇವತ್ತು ಇದ್ದಕ್ಕಿದ್ದಾಗೆ? ಅಮ್ಮ ಪ್ಲೀಸ್, ಏನು ಕೇಳಬೇಡ, ಏನು ಹೇಳಬೇಡ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್. ಯಾಕೆ ಬಂಗಾರ, ಏನಾಯ್ತೆ? ಅಮ್ಮ, ನಿನ್ಗೆ ನಾನು ಕಂಡ್ರೆ ತುಂಬಾ ಇಷ್ಟ ಅಲ್ವಾ ಅಮ್ಮ? ನಾನು ಯಾವತ್ತಾದ್ರೂ ನಿನಗೆ ಬೇಜಾರು ಮಾಡಿದ್ದೇನಮ್ಮ? ಇಲ್ಲ ಅಮ್ಮ, ಪ್ಲೀಸ್ ಏನು ಕೇಳಬೇಡ, ಏನು ಹೇಳಬೇಡ. ಕಮಾನ್ ಚಂಚಲ, ಕಮಾನ್, ಹೆದರ್ಬೇಡ, ಏನೂ ಆಗುತ್ತಿಲ್ಲ. ನಾನಿದ್ದೀನಿ, ಬಿ ಕಾನ್ಫಿಡೆಂಟ್. ಇಲ್ಲಿವರೆಗೂ ಬಂದಿದ್ಯಾ, ಈಗ ತಿರುಗಿ ನೋಡ್ಬೇಡ. ಇನ್ನೊಂದು ಸ್ವಲ್ಪ ಮುಂದೆ ಬಂದು ನನ್ನ ಕೈ ಹಿಡ್ಕೊ. ನನ್ನ ಮೇಲೆ ನಂಬಿಕೆ ಅಲ್ವಾ? ಬಿಲೀವ್ ಮೀ, ಬಿಲೀವ್ ಮೀ. ಕಮಾನ್, ಗಿವ್ ಮಿ ಯುವರ್ ಹ್ಯಾಂಡ್. ಕಮಾನ್, ಕಮಾನ್. Yeah. Good. ಇನ್ ಎಷ್ಟು ದೂರ ಹಾಕ್ಬೇಕು? ಇನ್ನೊಂದ್ ಸ್ವಲ್ಪ ದೂರ ನೋಡು. ಅಲ್ಲ, ಹುಷಾರು ಬಾ ಮೇಲೆಗೆ. ಪ್ರೀತಿಗೂ ಸಾವಿಗೂ ಏನ್ ಸಂಬಂಧ? ಯಾಕೆ ಚಂಚಲ, ಇದಕ್ಕಿದ್ದ ಹಾಗೆ ಈ ತರದ ಪ್ರಶ್ನೆ ಕೇಳ್ತಿದ್ಯಾ? ಸುಮ್ನೆ ಹೇಳು, ಏನ್ ಸಂಬಂಧ? ಪ್ರೀತಿ ನಿಂತಿರೋದೆ ಸಾವಿನ ಮೇಲೆ. ಹೇಗೆ? ಸಾವಿನ ಭಯ ಇಲ್ಲದೆ ಹೋಗಿದ್ರೆ ಮನುಷ್ಯ ಯಾರನ್ನು ಪ್ರೀತಿಸ್ತಾನೆ ಇರಲಿಲ್ಲ. ಹಾಗಾದ್ರೆ ಪ್ರೀತಿ ಯಾರನ್ನೂ ಸಾಯಿಸೋದಿಲ್ಲ ಅಲ್ವಾ? ಪ್ರೀತಿ ಸಾಯೋನ್ನು ಬದುಕಿಸುತ್ತೆ. ನಿನ್ನ ಎಷ್ಟು ಪ್ರೀತಿಸ್ತೀಯಾ? ನಿನ್ನಷ್ಟು. ಅಂದ್ರೆ? ನೀನು ನಿನ್ನನ್ನ ಎಷ್ಟು ಪ್ರೀತಿಸ್ತೀಯೋ ಅಷ್ಟೇ ನಾನು ನಿನ್ನ ಪ್ರೀತಿಸ್ತೀನಿ. ಏನು ನನ್ನ ಪ್ರೀತಿನ ಪರೀಕ್ಷೆ ಮಾಡ್ತಿದ್ಯಾ? ಹಾಗೇನಿಲ್ಲಪ್ಪ. ಇಲ್ಲ ಅನ್ನೋದ್ರಲ್ಲೇ ಎಲ್ಲ ಇದೆ. ಆದರೆ ನೀನು ಭಯ ಆತಂಕ ಏನು ಅಂತ ನನಗೆ ಅರ್ಥ ಆಗುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೆದರಬೇಡ, ನನ್ನ ಕೊನೆ ಉಸಿರಿರೋವರೆಗೂ ನಿನ್ನ ಜೊತೆ ಇರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ, ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ. Thank you.
ಮಳೆ ಬರುವ ಹಾಗಿದೆ ಮನವೀಗ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ ಸವಿಗನಸು ಹಾಡಿದೆ ನಸು ನಗುವು ಓಡಿದೆ ಸವಿಗನಸು ಕಾಡಿದೆ ನಸು ನಗುವು ಓಡಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಮಣಿ ಬರುವ ಹಾಗಿದೆ ರಾಜೀವ್ ನನ್ನ ಸ್ವಲ್ಪ ಸ್ಟೇಡಿಯಂಗೆ ಡ್ರಾಪ್ ಮಾಡ್ತೀಯಾ? ನನಗೆ ಮೂಡಿಲ್ಲ, ನೀ ಆಟೋದಲ್ಲಿ ಹೋಗು. ಹೋಗ್ಲಿ, 8 ಗಂಟೆಗೆ ಬಂದು ಪಿಕಪ್ ಮಾಡ್ತೀಯಾ? ಹೇಳಿಲ್ವಾ ನಂಗೆ ಮೂಡ್ ಚೆನ್ನಾಗಿಲ್ಲ ಅಂತ? ಇಷ್ಟ ಇದ್ರೆ ಹೋಗು, ಕಷ್ಟ ಆದರೆ ಬಿಡು. 2 ತಿಂಗಳಾಯ್ತು ಗೊತ್ತಾ ನಾನು ಪ್ರಾಕ್ಟೀಸಿಗೆ ಹೋಗಿ. ಅಮ್ಮ ಸತ್ತಾಗಿಂದ ನನ್ನ ಮೂಡೇ ಸರಿಯಾಗಿಲ್ಲ. ಬ್ಯಾಸ್ಕೆಟ್ ಬಾಲ್ ಆಡೋದಕ್ಕೆ ಮಾತ್ರ ಮೂಡ್ ಸರಿಯಾಗಿದೆಯಾ? ಅದರಿಂದನಾದರೂ ಮೂಡ್ ಸರಿ ಹೋಗ್ಬೋದೇನೋ ಅಂತ. ಸದ್ಯಕ್ಕೆ ನನಗೆ ರಿಲೀಫ್ ಅಂದರೆ ಅದೊಂದೇ ತಾನೇ. ನೀನಂತೂ ಒಂದಿನೂ ಬಂದು ನಾನು ಯಾಕೆ ಹೀಗಿದ್ದೀನಿ ಅಂತ ಕೇಳಲಿಲ್ಲ. ಬರೀ ನಿಂದೆ ನಿನಗಾಗೋಯ್ತು. ಪ್ರಪಂಚದಲ್ಲಿ ಸುಖನೆಲ್ಲ ಸುಖಕ್ಕೆ ಅವಳೇ ಸುಖವಾಗಿದ್ದೀನಿ. ಚೆನ್ನಾಗಿ ಓದಿ ಆರ್ಕಿಟೆಕ್ಟ್ ಆಗಬೇಕು ಅಂತಿದ್ದವನು ಸಿಕ್ಕದವಕ್ಕೆಲ್ಲ ಬಯಸ್ಕೊಂಡು ಸುಖವಾಗಿದ್ದೀನಿ. ನೀನೊಬ್ಳು ಮಾತ್ರ ಸಂಕಟ ಪಡ್ತಿದ್ಯಾ. ನನ್ನ ಸಂಕಟ ಏನು ಅಂತ ನೀ ಯಾಕಾದ್ರೂ ಕೇಳಿದ್ಯಾ? ನಿನ್ನ ಲೈಫು, ನಿನ್ನ ಕರಿಯರ್ ಅಂತ ನನ್ನ ಲೈಫೇ ಸ್ಪಾಯ್ಲ್ ಮಾಡ್ಕೊಬಿಟ್ಟೆ. ಛೇ,
ಒಳ್ಳೆ ಮಗು ತರ ಆಡ್ತಾಳೆ. ನಿಂಗ್ ಬೇಕೇನೋ? ನಾನೇನ್ ಮಗುನಾ? ಓ ತಪ್ಪಾಯ್ತು ಸರ್. ಡ್ಯಾಡಿ, ನಾವ್ ಈ ತರ ಬೋಟಿಂಗ್ ಬಂದು ಎಷ್ಟೊಂದ್ ದಿನ ಆಗಿತ್ತಲ್ವಾ? ನಮ್ ಸ್ಕೂಲ್ ಡೇಸ್ ಅಲ್ಲಿ ಬಂದಿದ್ದು. ಏನಿವತ್ತು ದಿಢೀರಂತ? ಏನಿಲ್ಲಮ್ಮ, ಆಫೀಸ್ ಕೆಲ್ಸದ ಮಧ್ಯೆ ಫ್ಯಾಮಿಲಿ ಮರ್ತಿದ್ದೀನೇನೋ ಅಂತ ಗಿಲ್ಟ್ ಆಯ್ತು, ಅದಕ್ಕೆ ಈ ಪ್ರೋಗ್ರಾಮ್ ಹಾಕ್ದೆ. ಓ ಆತರ ಎಲ್ಲ ಬೇರೆ ಆಗುತ್ತಾ? ಹ್ಮ್, ಒಳ್ಳೆ ಮನಸ್ಸಿದ್ರೆ ಹಾಗೆಲ್ಲ ಹಾಗೆ ಆಗುತ್ತೆ. ಅಲ್ಲಿ ನೋಡು, ಅಮ್ಮ ಟಾಟಾ ಮಾಡ್ತಾ ಇದ್ದಾಳೆ. ಟಾಟಾ. ಚಂಚಲ, ನಾನು ನಿಮ್ಮಮ್ಮ ನಿನಗೇನಾದ್ರೂ ಕೊರತೆ ಮಾಡಿದೀವ? ಹಾಗೇನಿಲ್ಲ ಡ್ಯಾಡಿ. ಇಲ್ಲಮ್ಮ, ಏನೋ ಕೊರತೆ ಇದೆ. ನೀನು ಮುಚ್ಚಿಡ್ತಾ ಇದೀಯ, ಇಲ್ಲಾಂದ್ರೆ ಯಾವಾಗಲೂ ಒಳ್ಳೆ ಮಾರ್ಕ್ಸ್ ತೆಗಿಯೋ. ನೀನು ಮಿಡ್ ಟರ್ಮಲ್ಲಿ ಕಡಿಮೆ ಮಾರ್ಕ್ಸ್ ತೆಗಿತಿರ್ಲಿಲ್ಲ. ಇಲ್ಲ ಡ್ಯಾಡಿ, ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ನಂದೇ ಕಾನ್ಸಂಟ್ರೇಷನ್ ಸ್ವಲ್ಪ ಕಡಿಮೆ ಆಯ್ತು. ಯಾಕೆ ಅಂತ ನಾನು ಕಾರಣ ಕೇಳಲ್ಲ. ಡೈವರ್ಷನ್ಸ್ ಆರ್ ನ್ಯಾಚುರಲ್ ಇನ್ ದಿಸ್ ಏಜ್, ಆದ್ರೆ ಮುಂದೆ ಈ ರೀತಿ ಆಗೋಲ್ಲ ಅಂತ ನಾನು ನಂಬ್ತೀನಿ ಅಷ್ಟೇ. ವಾಪಸ್ ಹೋಗಪ್ಪ.